ಮೋದಿ ಅವರು ಬರುವಂತಹ ಸಂದರ್ಭದಲ್ಲಿ ಸರ್ಕಾರಿ ಕಾಮಗಾರಿ ಅಂದ್ರೆ ಅಂತ ಗುಣಮಟ್ಟ ಇರೋದಿಲ್ಲ ಅಂತ ಅನ್ನೋದು ಒಂದು ಮನೆಮಾತಾಗಿದೆ ಸರ್. ನಾನು ಪ್ರೊಫೆಷನಲಿ ಸಿವಿಲ್ ಇಂಜಿನಿಯರ್. ಮಾಹಿತಿಗಳು ಯಾರ ಹತ್ರ ಅದು ಎಸ್ಟಿಮೇಷನ್ ಕಾಪಿ ಅಂತ ಇರುತ್ತೆ, ಸಾರ್ವಜನಿಕವಾಗಿ ಇಟ್ಕೊಂಡು ಅದನ್ನ ಇಲ್ಲೂ ಕೆಲಸ ಮಾಡೋದಿಲ್ಲ, ಶೋ ಮಾಡಲ್ಲ ಅದು. ಮೈಸೂರು ಈಗರು ಇಷ್ಟು ದಿನ ಬೈಕ್ ಕೊಂಡು ಓಡಾಡ್ತಾ ಇದ್ರು. ಸುಮಾರು ಸತತವಾಗಿ 2 ದಿನಗಳಿಂದ ಇಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇರುವಂತದ್ದು. ಈ ರಸ್ತೆಗೆ ಹಾಕಿರೋದು ಬರೀ ಜಲ್ಲಿಕಲ್ಲು ಮರಳು ಅಥವಾ ಡಾಂಬರ ಅಷ್ಟೇ ಅಲ್ಲ, ಇಲ್ಲಿ ಸಾರ್ವಜನಿಕರ ಹಣ ಕೂಡ. ಕಾಮಗಾರಿ ನಡಿಬೇಕಾದ್ರೆ ದಯವಿಟ್ಟು ವೆಹಿಕಲ್ಗಳನ್ನ ಅವಾಯ್ಡ್ ಮಾಡಿ. ಅಲ್ಲ ಮೇಡಮ್, ಬ್ಲಾಕ್ ಮಾಡಿದ್ದಾರೆ ತಾನೇ. ರಸ್ತೆ ನಿರ್ಮಾಣ ಕ್ವಾಲಿಟಿ ಹೇಗಿದೆ ಅಂತ ನಾವು ಕೂಡ ಚೆಕ್ ಮಾಡ್ತಾ ಇದ್ವಿ. ಪೊಲೀಸ್ ಅವರು ಹೇಳ್ತಾರೆ ಈ ಕಡೆ ಬರಬೇಡಿ, ರಸ್ತೆ ನಿರ್ಮಾಣ ಆಗ್ತಿದೆ ಅಂತ. ಸಾರ್ವಜನಿಕರ ಜವಾಬ್ದಾರಿ ಕೂಡ ಇದಾಗಿರುತ್ತೆ. ಈಗ ಮೈಸೂರಿನ ಮೇಯರ್ ಶ್ರೀಮತಿ ಸುನಂದ ಪಾಲನೇತ್ರರವರು ನಮ್ಮ ಜೊತೆ ಲೈನಲ್ಲಿ ಇದ್ದಾರೆ. ಮೋದಿಗೋಸ್ಕರ ಇದು ರಸ್ತೆ ನಿರ್ಮಾಣ ಆಗ್ತಿದೆಯಾ ಅಥವಾ ಮೋದಿ ಬಂದು ಹೋದ್ಮೇಲೆ ಕೂಡ ಈ ರಸ್ತೆ ಚೆನ್ನಾಗಿರುತ್ತಾ? ಮೈಸೂರಿಗೆ ಮೋದಿ ಬರ್ತಾ ಇದ್ದಾರೆ, ಮೈಸೂರಿನಲ್ಲಿರುವಂತಹ ರಸ್ತೆಗಳೆಲ್ಲ ಕೂಡ ಜಗಮಗಿಸ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ಬಟ್ ಅವರು ಅನ್ನೋದಕ್ಕೆ ಈಗ ತರತುರಿಯಿಂದ ಈಗ ಒಂದು ವಾರದಿಂದ ಚೆನ್ನಾಗಿ ನಡೀತಾ ಇದೆ. ಒಂದು ಸತಿ ಮೋದಿ ಅವ್ರು ಬಂದರೆ ಎಲ್ಲ ಸರ್ಕಲ್ಗಳು ಈ ಥರ ಇಂಪ್ರೂವ್ಗಳ ಆಗುಳು ಹಂಗೆ ಹೂವೆಲ್ಲ ಡ್ಯಾಮೇಜ್ ಆಗುತ್ತೆ. ನಾವು ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗುಣಮಟ್ಟವನ್ನು ಮಾಡ್ತಾ ಇದ್ದಾರೆ. ಕಾಮಗಾರಿ ಶುರುವಾಗಿದೆ. ಮೈಸೂರಿಗೆ ಮೋದಿ ಬರ್ತಾ ಇದ್ದಾರೆ, ಮೈಸೂರಿನಲ್ಲಿರುವಂಥ ರಸ್ತೆಗಳೆಲ್ಲ ಕೂಡ ಜಗಮಗಿಸ್ತಾ ಇವೆ. ಹಳ್ಳ ಬಿದ್ದ ತೂತು ಬಿದ್ದ ರಸ್ತೆಗಳು ಇವಾಗ ಸುಸಜ್ಜಿತವಾದ ರಸ್ತೆಗಳಾಗಿ ಇವಾಗ ಜನಗಳಿಗೆ ಕಾಣಿಸ್ತಾ ಇದೆ. ಪ್ರತಿದಿನ ಶಾಪ ಹಾಕೊಂಡು ಓಡಾಡ್ತಿದ್ದಂಥ ಜನ ಇವತ್ತು ಅಪ್ಪ ಅಪರೂಪಕ್ಕಿಂತ ಒಳ್ಳೆಯ ರೋಡ್ಗಳು ನೋಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಹೌದು, ಕಾಮಗಾರಿ ಶುರುವಾಗಿದೆ. ಆದರೆ ಕಾಮಗಾರಿ ನೋಡಿ, ಈಗ ನಾವು ಯೂನಿವರ್ಸಿಟಿ ಸರ್ಕಲು ಈ ಕಡೆ ಮೂಡ ಮತ್ತು ಈ ಕಡೆ ಡಿ ಸಿ ಆಫೀಸ್ಗೆ ಹೋಗುವಂಥ ಸರ್ಕಲ್ ಇದ್ದೀವಿ. ಇಲ್ಲಿ ನಿನ್ನೆಯಷ್ಟೇ ಕಾಮಗಾರಿ ನಡೆದಿದೆ, ಈ ರಸ್ತೆನ ನಿರ್ಮಾಣ ಮಾಡಿದರೆ ನೋಡಿ. ಇಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡುವಂಥ ಜಾಗ, 4-wheeler, 2-wheeler, 3-wheeler ಎಲ್ಲವೂ ಕೂಡ ಓಡಾಡುವಂಥ ಜಾಗ ಇದು. ಆದರೆ ಈ ಒಂದು ಸರ್ಕಲ್ನಲ್ಲೇ ಈ ಗತಿ ಆಗಿದೆ. ಇದಕ್ಕೆ ಕಾರಣ ಯಾರು ಹಾಗಾದರೆ ನೋಡಿ, ಜನಗಳು ಕೂಡ ಸಾಮಾನ್ಯ ಜನ, ಅವರು ಕೂಡ ಬೆಳೆಸ್ಕೊಳ್ಬೇಕು. ಇದು ನಮ್ಮ ನೆಲ, ನಮ್ಮ ರಸ್ತೆ, ನಮ್ಮ ಹಣ ಅಂತಲೂ ಕೂಡ ಅವರು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಈ ರಸ್ತೆಗೆ ಹಾಕಿರುವಂಥದ್ದು ಬರೀ ಜಲ್ಲಿಕಲ್ಲು ಮಣ್ಣು ಅಥವಾ ಡಾಂಬರ್ ಅಲ್ಲ, ನಿಮ್ಮ ಹಣನೂ ಕೂಡ ಈ ರಸ್ತೆಗೆ ಹಾಕಿದ್ದಾರೆ. ನಿಮ್ಮ ಹಣನೂ ಕೂಡ ಇಲ್ಲಿ ಭೂಗತ ಆಗಿದೆ. ಆ ಹಣ ಉಳಿಸೋ ಜವಾಬ್ದಾರಿ ಕೂಡ ನಿಮ್ಮದಾಗಿರುತ್ತೆ. ಇವನು ನಿನ್ನೆ ನಿರ್ಮಾಣ ಆಗ್ತಿದ್ದಂಥ ಈ ರಸ್ತೆಗೆ 10 ನಿಮಿಷನೂ ಕೂಡ ಯಾರು ಟ್ರಾಫಿಕ್ ಅವರು ಇರೋಕ್ಕೆ ಸಾಧ್ಯ ಆಗಲಿಲ್ವಾ? ಯಾವ ಜನನೂ ಕೂಡ ಇಲ್ಲಿಗೆ ಬರದೆ ಆ ರೋಡ್ನ ಬ್ಲಾಕ್ ಮಾಡಿದರೆ ಇವತ್ತು ಈ ಥರ ಒಂದು ಜಲ್ಲಿಗಲ್ಲುಗಳು ಕೂಡ ಈ ಥರ ಮೇಲ್ಗಡೆ ಇದ್ಗೂ ಬರ್ತಾ ಇರಲಿಲ್ಲ. ಇದು ಕಳಪೆ ಕಾಮಗಾರಿ ಅಂತ ಅನ್ಸ್ಕೊಳ್ತಿಲ್ಲ. ಈಗ ನಮ್ಗೆ ಅನಿಸ್ತಾ ಇರೋದ್ರೆ ಇದು ಕಳಪೆ ಕಾಮಗಾರಿನ ಅಥವಾ ಸಾರ್ವಜನಿಕರು ಈ ರಸ್ತೆಯನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತನ ನೋಡಿ. ಇಲ್ಲಿ ಪ್ರತಿದಿನ ಎಷ್ಟು ಜನಗಳಿದ್ದೀವಿ, ಈ ರಸ್ತೆ ನೀವು ಅನ್ಕೊಂಡಂಗೆ ಸರಿಯಾಗಿದೆ ಅಂತ ಅನ್ಸುತ್ತೆ ಸರ್? ಅವಾಗಲಿಂದನು ಇದೇನೆ, ಇದು ಮಾಮೂಲಿ, ಯಾರು ಬಂದರೂ ಅಷ್ಟೇ. ಇನ್ನೇನು ಹೇಳ್ತೀರಿ ಅದರಲ್ಲಿ, ಏ ನಿಮಗೂ ಗೊತ್ತಿರೋದೆ, ಎಲ್ರಿಗೂ ಹೇಳಿ ಹೇಳಿ ಸಾಕಾಗಿ ಸದ್ಯಕ್ಕೆ ಪರವಾಗಿಲ್ಲ. ಅಲ್ಲಲ್ಲ, ಮಾಡಿಲ್ಲ ಅಂದರೆ ಅದನ್ನು ಇದು ಮಾಡ್ತಾ ಇದ್ದೀವಿ, ಪರವಾಗಿಲ್ಲ. ಸದ್ಯ ಬಿ ಬಿ ಪಿ ಇವಾಗ ಸ್ವಲ್ಪ ಎಚ್ಚರಿಸ್ಕೊಂಡು ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಇವಾಗ ಅವ್ರು ಬರ್ತಾ ಅವ್ರ ಅನ್ನೋದಕ್ಕೆ ಈಗ ತರತೂರಿಂದ ಈಗ ಒಂದು ವಾರದಿಂದ ಚೆನ್ನಾಗಿ ನಡೀತಾ ಇದೆ. ಇರಲೇಬೇಕಲ್ವ್ರ, ಅದು ಖಂಡಿತ. ಓಡಾಡ್ತೇವೆ ಡೈಲಿ, ನಾವು ಡೈಲಿ 2 ಬೆಳಿಗ್ಗೆ ಸಾಯಂಕಾಲ ಇದೇ ರೋಡಲ್ಲಿ ಓಡಾಡೋದು ಡೈಲಿ. ಅದೇ ಅವಾಗೆಲ್ಲ ರೋಡ್ ಇದಾಗಿತ್ತು, ನಾವು ಅದೇ ಅನ್ಕೊಳ್ತಾ ಇವಿ. ಇವಾಗ ಅವ್ರು ಬರಲಾಗಿ ಈಗ ಸದ್ಯ ರೋಡರ್ ಆಯ್ತಾ ಇದೆ ಅಂತ ಅನ್ಕೊಳ್ತಾರೆ. ಸದ್ಯಕ್ಕಷ್ಟೇ ಆಗ್ತಾ ಇದೆ, ಸರಿಯಾಗಿ ಮಾಡಲಿ, ಕರೆಕ್ಟ್ ಆಗಿರಲಿ. ಅದಕ್ಕೆ ಈ ರಸ್ತೆ ಹೇಗೆ ನಿರ್ಮಾಣ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಅಂದರೆ ಕ್ವಾಲಿಟಿ ಇದೆ ಅನ್ನುವಂಥದ್ದು. ಸರ್ ತಮ್ಮ ಹೆಸರು? ನನ್ನ ಹೆಸರು ಸುಧೀಂದ್ರ ಅಂತ ಸರ್. ಓಕೆ. ಎಲ್ಲ ಮೈಸೂರು ನಗರಾದ್ಯಂತ ಹಲವಾರು ಕಡೆ ರಸ್ತೆ ರಿಪೇರಿಗಳು, ಹೊಸ ರಸ್ತೆಗಳು ನಿರ್ಮಾಣ ಆಗ್ತಾ ಇದೆ. ಇದರ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರು ಏನೂ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಕಾರಣ ಏನಂತಂದರೆ ಅವ್ರಿಗೆ ಕ್ವಾಲಿಟೀಸ್ ಆಗಲಿ ಇನ್ನೊಂದಾಗಲಿ ಗೊತ್ತಿರಲ್ಲ. ಯಾರೋ ಒಬ್ಬರು ಮೇಲುಗಡೆ ಕೂತ್ಕೊಂಡು ಕ್ವಾಲಿಟಿ ಸರ್ಟಿಫೈ ಮಾಡಿದ್ರೆ ನಾವು ಒಪ್ಕೋಬೇಕಾಗಿದೆ, ಅದು ನಮ್ಮ ದೌರ್ಭಾಗ್ಯ. ಜೊತೆಗೆ ಬಹುಶಃ ನಡೀತಾ ಇರೋಂಥ ಎಲ್ಲ ಕಾಮಗಾರಿಗಳು ಸರ್ಕಾರಿ ಕಾಮಗಾರಿ ಅಂದರೆ ಅಂಥ ಗುಣಮಟ್ಟ ಇರೋದಿಲ್ಲ ಅಂತ ಅನ್ನೋದು ಒಂದು ಮನೆಮಾತಾಗಿದೆ. ಏನು ಕೆಲಸ ಮಾಡ್ತಿದ್ದೀರಿ ಸರ್? ನಾನು ಪ್ರೊಫೆಷನಲಿ ಸಿವಿಲ್ ಇಂಜಿನಿಯರ್. ನಾನು ಸಿವಿಲ್ ಇಂಜಿನಿಯರು, ಸೊ ರೈಟ್ ಪರ್ಸನ್ ಅಂತ ಅಂದ್ಕೊಳ್ತೀನಿ. ಇವಾಗ ಈಗ ಈ ರಸ್ತೆ ನೋಡ್ತಾ ಇದ್ದೀರಾ, ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕೆ
ಸೊ ಎಷ್ಟು ಎಮ್ ಎಮ್ ಅದು ಆ ಡಾಂಬರ್ ಹಾಕ್ಬೇಕು, ಎಷ್ಟು ಎಮ್ ಎಮ್ ಜಲ್ಲಿ ಹಾಕ್ಬೇಕು ಅನ್ನೋದಿದೆಯಾ? ಅದು ಸರ್ ಡಿಫ್ರೆಂಟ್ ಸ್ಪೆಸಿಫಿಕೇಶನ್ಸ್ ಇರ್ತದೆ, ಆಯಾ ಎಸ್ಟಿಮೇಷನ್ಸ್ ಕಾಪಿ ಇರ್ತದೆ, ಅದರಲ್ಲಿ ಎಲ್ಲ ಸ್ಪೆಸಿಫಿಕೇಶನ್ಸು ಇರ್ತದೆ. ಅದನ್ನು ಸಾರ್ವಜನಿಕರಿಗೆ ಇವರು ಎಲ್ಲೂ ಸಿಗೋ ಹಾಗೆ ಮಾಡೋದಿಲ್ಲ. ಅದು ಸಿಗಬೇಕು ಅಂತ ಹೇಳಿದ್ರೆ ನಾವು ಕನ್ಸರ್ನ್ಡ್ ಆಫೀಸ್ಗೆ ಹೋಗಬೇಕು, ಆಫೀಸಲ್ಲಿ ಪರದಾಡಬೇಕು ಅಂತ ಪರಿಸ್ಥಿತಿ ಇರುತ್ತೆ. ಅದು ಯಾರಿಗೂ ಮಾಹಿತಿ ಕೊಡಲ್ಲ, ಮಾಹಿತಿಗಳು ಯಾರು ಯಾರ ಹತ್ರ ಅದು ಎಸ್ಟಿಮೇಷನ್ ಕಾಪಿ ಅಂತ ಇರುತ್ತೆ, ಸಾರ್ವಜನಿಕವಾಗಿ ಇಟ್ಕೊಂಡು ಅದನ್ನ ಎಲ್ಲೂ ಕೆಲಸ ಮಾಡೋದಿಲ್ಲ, ಶೋ ಮಾಡಲ್ಲ. ಅದು ಈಗ ತಾವು ಸಿವಿಲ್ ಇಂಜಿನಿಯರ್ ಅಂತ ಹೇಳಿದ್ರಿ? ಹೌದು. ಓಕೆ, ಇದು ಕೂಡ ಸಿವಿಲ್ ಇಂಜಿನಿಯರ್ಗೆ ಬರುತ್ತೆ ಇದು? ಹೌದು ಸರ್. ಹಾಗಾದ್ರೆ ಈ ರಸ್ತೆ ನಿಮ್ಗೆ ನೋಡಿದಾಗ ಗುಣಮಟ್ಟ ಇದೆಯಾ ಸರ್? ಮೇಲ್ನೋಟಕ್ಕೆ ಯಾವುದೂ ಹೇಳಕ್ಕಾಗೋದಿಲ್ಲ, ಅದಕ್ಕೆ ಕ್ವಾಲಿಟಿ ಪ್ಯಾರಾಮೀಟರ್ಸ್ ಇರ್ತದೆ, ಕ್ವಾಲಿಟಿ ಪ್ಯಾರಾಮೀಟರ್ಸ್ ವೈಸ್ ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ಅದನ್ನ ಮೇಲ್ನೋಟಕ್ಕೆ ನಾವು ಯಾವುದು ಕಳಪೆ ಅಂತಲೂ ಹೇಳಕ್ಕಾಗಲ್ಲ, ಮೇಲ್ನೋಟಕ್ಕೆ ಚೆನ್ನಾಗಿದೆ ಅಂತಲೂ ಹೇಳಕ್ಕಾಗಲ್ಲ. ಇದ್ಮೇಲೆ ಮತ್ತೆ ಇನ್ನೊಂದು ಕೋಟ್ ಆಗುತ್ತೆ ಬರುತ್ತಲ್ಲ ಸರ್, ಇಲ್ಲಿದೆ ನೋಡಿ, ಮೇಲ್ನೋಟಕ್ಕೆ ಯಾವುದು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ ಸರ್. ಈಗ ಈ ರಸ್ತೆಗೆ ಎಷ್ಟು ಎಮ್ ಎಮ್ ಡಾಂಬರ್ ಹಾಕ್ಬೇಕು ಅಂತ ನಿಮ್ಮ ಎಸ್ಟಿಮೇಟ್ ಪ್ರಕಾರ ಸರ್? ಎಸ್ಟಿಮೇಷನ್ಸ್ ಇರುತ್ತೆ, ಕನ್ಸರ್ನ್ ಅವರು ಡಿಸೈಡ್ ಮಾಡಿರ್ತಾರೆ. ಅದು ಇಷ್ಟು ಎಮ್ ಎಮ್ ಅಂತಂದ್ಬಿಟ್ಟು ಡಿಪೆಂಡಿಂಗ್ ಆನ್ ದಿ ಬಡ್ಜೆಟ್, ಡಿಪೆಂಡಿಂಗ್ ಆನ್ ದಿ ಲೊಕೇಶನ್, ಮತ್ತೆ ಪ್ರೀವಿಯಸ್ ಎಸ್ಟಿಮೇಟ್ಸ್ ಎಲ್ಲ ನಾವು ರೆಫರ್ ಮಾಡಬೇಕಾಗುತ್ತೆ. ಓಕೆ, ಈಗ ನೀವು ಸಿವಿಲ್ ಇಂಜಿನಿಯರ್, ನಿಮಗೆ ಗೊತ್ತಾಗುತ್ತೆ, ಬಟ್ ಸಾರ್ವಜನಿಕರಿಗೆ ನಾವು ಟೆಸ್ಟ್ ಮಾಡಬೇಕು ಅಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ವಿ ಹ್ಯಾವ್ ಟು ಗೋ ತ್ರೂ ದಿ ಎಸ್ಟಿಮೇಷನ್. ಎಸ್ ಎಸ್, ಎಸ್ಟಿಮೇಷನ್ ನೋಡಬೇಕು, ಆಮೇಲೆ ನೀವು ಸ್ಪಾಟಲ್ಲಿ ಅದನ್ನ ಇದು ಮಾಡಬೇಕಾಗತ್ತೆ. ಹಾಗಾದ್ರೆ ಬನ್ನಿ, ಇಲ್ಲಿ ಕಾಮಗಾರಿ ನಡೀತಾ ಇದೆ, ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರಾ? ಇದು ಎಷ್ಟು ಮಟ್ಟಿಗೆ ಈ ರಸ್ತೆ ಗುಣಮಟ್ಟದಿಂದ ಕೂಡಿದೆ ಅನ್ನೋದನ್ನು ಕೂಡ ನಾವು ಕೇಳೋಣ. ಅಸಿಸ್ಟೆಂಟ್ ಎಂಜಿನಿಯರ್ ವೆಂಕಟೇಶ್, ಸಾರಿ ಮಂಜುನಾಥ್ ಅಲ್ಲ, ವೆಂಕಟೇಶು ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀವಿ ನೋಡೋಣ. ಯಾಕೆಂದರೆ ಇದ್ರ ಗುಣಮಟ್ಟ ನಾನು ಕೂಡ ತಿಳ್ಕೊಳ್ಳೋಣ, ನಾವು ತಿಳ್ಕೊಳ್ಳೋಣ ಅಲ್ವಾ? ಯಾಕೆಂದ್ರೆ ಇಲ್ಲಿ ನಮ್ಮ ಹಣನೂ ಕೂಡ ಇದೆ, ಸಾರ್ವಜನಿಕರ ಹಣನೂ ಕೂಡ ಇದೆ ಅಲ್ವಾ? ಮತ್ತೆ ಹಾಳಾದರೆ ಮತ್ತೆ ಹಣ ಕೊಡಬೇಕಾಗತ್ತೆ, ಅದು ನಮ್ಮ ತಲೆ ಮೇಲೆ ಬೀಳುತ್ತೆ. ಓಕೆ, ಕಾಲ್ ಮಾಡ್ತಾ ಇದ್ದೀನಿ. ಯಾರು? ವೆಂಕಟೇಶ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್, ಅಸಿಸ್ಟೆಂಟ್ ಎಂಜಿನಿಯರ್ ಝೋನ್ 3 ಅವರು. ಓಕೆ, ಹ್ಞೂ, ಸೊ ಅವರು ತೆಗಿತಾ ಇಲ್ಲ, ಮೇ ಬಿ ನಮ್ಮ ನಂಬರ್ ಸೇವ್ ಆಗಿರುತ್ತೆ, ಸೊ ಅದಕ್ಕೆ ಕೆಲವೊಂದ್ಸಲ ಕೆಲವು ಅಧಿಕಾರಿಗಳು ತೆಗೆಯುವಂಥ ಒಂದು ಉಸಾಬರಿಗೆ ಹೋಗಲ್ಲ. ಈ ಮಿಡಲ್ ಸರ್ಕಲ್ನಲ್ಲಿ ನಾವಿದ್ದೀವಿ. ಸೊ ಇಲ್ಲಿ ರಸ್ತೆ ಗುಣಮಟ್ಟ ಹೇಗಿದೆ? ಸೊ ಆದ್ದರಿಂದ ಈ ರಸ್ತೆ ಗುಣಮಟ್ಟವನ್ನು ಚೆಕ್ ಮಾಡಲಿಕ್ಕೋಸ್ಕರ ನಾವು ಬಂದಿದ್ದೀವಿ. ಯಾಕೆ ಸಾರ್ವಜನಿಕರು ಕೂಡ ನಾವು ಮಾತಾಡಿಸ್ತಾ ಇದ್ವಿ, ಎಸ್ ಈ ರಸ್ತೆ ಹೇಗಿದೆ? ಏಕೆಂದರೆ ರಸ್ತೆ ಅನ್ನೋದು ಮೋದಿಗೋಸ್ಕರ ಮಾಡ್ತಿರೋದಿಲ್ಲ, ಮೋದಿಯವರು ಬಂದ ಹೋದ ಮೇಲೂ ಕೂಡ, ಪ್ರಧಾನಮಂತ್ರಿಗಳು ಬಂದ ಹೋದ ಮೇಲೂ ಕೂಡ ರಸ್ತೆ ಚೆನ್ನಾಗಿರಬೇಕು. ಯಾಕೆಂದರೆ ಈ ರಸ್ತೆಗೆ ಹಾಕಿರುವಂಥದ್ದು ನಮ್ಮಗಳ ಹಣ, ಸಾರ್ವಜನಿಕರ ಹಣ ಈ ರಸ್ತೆಗೆ ಹಾಕಿರುವಂಥದ್ದು. ಅದಕ್ಕೋಸ್ಕರ ಈ ರಸ್ತೆ ಲಾಂಗ್ ಟರ್ಮ್ಗೆ ಉಳ್ಕೊಳ್ಬೇಕಾಗಿದ್ದು. ಹಾಗೆ ಇಲ್ಲಿ ಸಾರ್ವಜನಿಕರ ಜವಾಬ್ದಾರಿಯೂ ಕೂಡ ಇರುತ್ತೆ. ಹೌದು, ರಸ್ತೆ ನಿರ್ಮಾಣ ಆಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ವೆಹಿಕಲ್ಗಳು ಬರ್ತವೆ, ಡೇಂಜರ್ ಟೇಪ್ ಹಾಕಿದ್ರು ಕೂಡ ಆ ಟೇಪ್ನ ಕಿತ್ತಾಕ್ಬಿಟ್ಟು ರಸ್ತೆ ಒಳಗಡೆ ನುಗ್ಗುವಂಥ ಕಸವನ್ನು ಮಾಡ್ತಾರೆ. ಆದರೆ ಸಾರ್ವಜನಿಕರು ಕೂಡ ನಾವು ಹೇಳೋದೇನು ಅಂದರೆ, ದಯವಿಟ್ಟು ತಿಳ್ಕೊಳ್ಳಿ, ಇದು ನಿಮ್ಮ ರಸ್ತೆ, ನಿಮ್ಮ ಹಣದಲ್ಲಿ ನಿರ್ಮಾಣ ಆಗ್ತಿರುವಂಥ ರಸ್ತೆ ಇದು. ಕೆಲಸ ನಡೀತಾ ಇರಬೇಕಾದ್ರೆ ದಯವಿಟ್ಟು ಆ ರಸ್ತೆ ಮೇಲೆ ಬರೋದನ್ನು ದಯವಿಟ್ಟು ನಿಲ್ಲಿಸಿ ಅಂತ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ರಸ್ತೆಗೆ ಹಾಕಿರೋದು ಬರೀ ಜಲ್ಲಿಕಲ್ಲು, ಮರಳು ಅಥವಾ ಡಾಂಬರ ಅಷ್ಟೇ ಅಲ್ಲ, ಇಲ್ಲಿ ಸಾರ್ವಜನಿಕ ಹಣ ಕೂಡ ಈ ರಸ್ತೆಗೆ ಬಿದ್ದಿದೆ ಮೇಡಮ್. ಆದರೆ ನಾನು ನಿಮ್ಗೆ ಕೇಳ್ಕೊಳ್ಳೋದೇನೆಂದರೆ, ಈ ರಸ್ತೆ ಎಷ್ಟು ಮಟ್ಟಿಗೆ ಕ್ವಾಲಿಟಿ ಇರುತ್ತೆ? ಒಂದೇ ಲೈನ್ ಇನ್ಸರ್ಟ್ ಮಾಡಿಬಿಡ್ತೀನಿ. ಯಾಕೆಂದರೆ ಮೋದಿಗೋಸ್ಕರ ಈ ಒಂದು ರಸ್ತೆ ನಿರ್ಮಾಣ ಆಗ್ತಿದೆಯಾ, ಅಥವಾ ಮೋದಿ ಬಂದು ಹೋದ ಮೇಲೂ ಕೂಡ ಈ ರಸ್ತೆ ಚೆನ್ನಾಗಿರುತ್ತಾ? ಓಕೆ, ಮೋದಿಯವರು ಬರ್ತಾ ಇದ್ದಾರೆ ಅಂತ ಕಾರಣಕ್ಕೋಸ್ಕರ ಅಷ್ಟು ಭಾಗ ತುಂಬಾ ಗಡಿಬಿಡಿ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮ ಆಸೆ ಇರೋದು ಮೈಸೂರು, ಎಂಟೈರ್ ಮೈಸೂರು ಸಿಟಿ ಕೂಡ ಇವಾಗ ಅದೇ ಇದ್ರ ಮಾದರಿಯಲ್ಲಿ ಕೆಲಸ ಆಗುತ್ತೆ. ಒಂದ್ ವಿಷಯ, ನಾನು ಮೇಯರ್ ಆದ ತಕ್ಷಣ ತಮ್ಗೆನೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ. ಆಗ ಹೇಳಿದ್ದೆ, ಗುಂಡಿಗಳು ಇಲ್ಲದ ರಸ್ತೆಗಳನ್ನ, ಹೈಟೆಕ್ ರಸ್ತೆಗಳನ್ನ ನಾವು ಮಾಡ್ಕೊಡ್ತೀನಿ ನಾನು ಇಳಿಯ ಟೈಮಲ್ಲಿ ಅಂತ. ನಾನು ಇವಾಗ ಇಳಿಯ ಟೈಮ್ ಹತ್ರ ಬಂದಂಗೆ ಎಲ್ಲ ಮೈಸೂರು, ಎಂಟೈರ್ ಮೈಸೂರು ಸಿಟಿಲಿ ಒಳ್ಳೊಳ್ಳೆ ರಸ್ತೆ ಆಗ್ತಾ ಇದೆ, ನೀವು ನೋಡ್ಬೋದು. ಶಾಸಕರು, ಒಬ್ರು ಎಂ ಪಿ, ಎಲ್ಲರ ಒಂದು ಸಹಕಾರ, ಮತ್ತೆ ನಮ್ಮ ಜಿ ಟಿ ದೇವೇಗೌಡರು ಕೂಡ ಅವರ ಚಾಮುಂಡೇಶ್ವರಿಲಿ ಕೂಡ ತುಂಬಾ ಕೆಲಸ ಆಗ್ತಾ ಇದೆ. ಎಂಟೈರ್ ಮೈಸೂರು ಸಿಟಿಲಿ ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಂತ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಅಂದ್ರೆ ಇದರ ಕ್ರೆಡಿಟ್ಸ್ ನೀವು ಕೇಳ್ತಾ ಇದ್ದೀರಾ? ಮೋದಿ ಅವ್ರು ಬರಕ್ ಮಾತ್ರ ಅಷ್ಟಾಗುತ್ತೆ, ಮುಂದಕ್ಕೆ ಆಗಲ್ವಾ? ಕಳಪೆ ಕಾಮಗಾರಿನ ಅಂತ, ಖಂಡಿತ ಕಳಪೆ ಕಾಮಗಾರಿ ಅಲ್ಲ ಇದು. ಮೋದಿ ಅವರು ಕಾರ್ ಕುತ್ಕೊಂಡ್ರು ಕೂಡ ಅವ್ರ ದೃಷ್ಟಿ ಎಲ್ಲ ಮೈಸೂರು ಪಾಕ್ತಾನೆ ಇರುತ್ತೆ.
ಹೇಳಿದ್ದು ಒಂದೇ ವಿಷಯ, ವಾರ್ಡ್ ಒಂದು ಒಳ್ಳೆ ಸರ್ಕಲ್ ಮಾಡ್ಬೇಕು, ಅದು ವಾರ್ಡ್ ಸರ್ಕಲ್ ತುಂಬಾ ಚೆನ್ನಾಗಿ ನೋಡೋ ಜನ ಮೆಚ್ಚೋಂಗಿರ್ಬೇಕು ಅಂತಾನೆ ಒಂದು ಆದೇಶ ಕೊಟ್ಟಿರೋದು. ಆ ರೀತಿ ಇರ್ಬೇಕಾದ್ರೆ ನಾನು ಅನ್ಕೊಂಡಿರೋದು ಎಲ್ಲಾ ತರ ಅಲ್ಲ, ನಮ್ಮ ಪ್ರಧಾನಿಯವರು ಅವ್ರು ಏರ್ಪೋರ್ಟ್ ಇಂದ ಇಳಿದ ತಕ್ಷಣ ಮೈಸೂರು ವೀಕ್ಷಣೆ ಮಾಡ್ಕೊಂಡ್ ಬರ್ತಾರೆ, ಅದ್ರಲ್ಲಿ ಎಚ್ಚರಿಕೆಯಿಂದ ಅಧಿಕಾರಿಗಳು ಅದೇ ರೀತಿ ಕೆಲಸ ಮಾಡ್ಬೇಕು. ನಾನು ಮೊನ್ನೆ ಸ್ಪಾಟ್ ಇನ್ಸ್ಪೆಕ್ಷನ್ ಹೋದಾಗ ಪ್ರತಿಯೊಂದು ಕೂಡ ನಾನು ಮಾಹಿತಿಗೆ ಹೇಳ್ತಾ ಇದ್ದೆ ಸೇಮ್ ಮಾತನ್ನ, ಸರ್ಕಲ್ ಚೆನ್ನಾಗಿ ಮಾಡ್ಬೇಕು, ಗಲೀಜಿದ್ರೆ ಅವ್ರು ಇಷ್ಟ ಪಡಲ್ಲ, ಅವ್ರು ಕಣ್ ಮುಚ್ಕೊಂಡ್ ಬರಲ್ಲ ಸರ್, ಎಂಟೇ ಮೈಸೂರು ಸಿಟಿ ನೋಡ್ಕೊಂಡೇ ಬರೋದವರು ಅಂತಾನೆ ನಾ ತಿಳ್ಸಿದೀನಿ. ಮತ್ತೆ ನಮ್ಮ ಮೈಸೂರಿನ ಜನತೆಗೆ ಆಗ್ಲಿ ನಮ್ಮ ಮೈಸೂರಿಗೆ ಒಂದು ಭಾಗ್ಯ, ಒಂದು ಸಾಂಸ್ಕೃತಿಕ ನಗರ, ಸಾಂಸ್ಕೃತಿಕ ನಗರದಲ್ಲಿ ನಮ್ಮ ಗೌರವಾನ್ವಿತ ಮೈಸೂರಿನ ಜನತೆ ನೋಡ್ತಾ ಇದಾರಲ್ಲ ಮೋದಿ ಅವರು, ನಮ್ಗೆ ಕೂಡ ಹೆಮ್ಮೆ ಅನ್ಸುತ್ತೆ. ಅದೇ ರೀತಿ ನಾವು ಗೌರವದಿಂದ ಅವ್ರನ್ನ ಕರೆ ಬರ್ಮಾಡ್ಕೊಳ್ತೀವಿ. ನಮ್ಮ ಮೈಸೂರಿನ ಜನತೆ ಕೂಡ ತುಂಬಾನೇ ಆಸಕ್ತಿಯಿಂದ ಇದ್ದಾರೆ ಮೋದಿಯವರ ಬರುವಿಕೆ, ಮೈಸೂರಿಗೆ ಬರ್ತಾ ಇರೋದು, ಮೈಸೂರನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಓಕೆ ಮೇಡಮ್, ಈಗ ನಾವು ತಗೊಳ್ದೇ ಇರೋ ರಸ್ತೆಗಳೆಲ್ಲ ಮೋದಿ ಅವ್ರು ಬರೋದ್ರಿಂದ ತಗೊಳ್ತಾ ಇದ್ದೀವಿ. ನಾವು ಒಳಗಡೆ ಮೈಸೂರು ಸಿಟಿ ಈಗ 20ನೇ ತಾರೀಕಿಂದ ಎಲ್ಲ ಸೈನ್ ಆಗ್ಬೇಕಾಗಿತ್ತು, ನೀತಿ ಸಂಹಿತೆ ಬಂದಿದ್ರಿಂದ ಒಂದು ಸುಮಾರು ಒಂದು ತಿಂಗಳು ತಡ ಆಯ್ತು ರಸ್ತೆ ಕಾರ್ಯ ಮಾಡಲಿಕ್ಕೆ. ಈಗೆಲ್ಲ ನೀತಿ ಸಂಹಿತೆ 17ನೇ ತಾರೀಕು ಮುಗಿಯುತ್ತೆ, 18ನೇ ತಾರೀಕಿಂದಲೇ ನಮ್ಮ ಡಿಸಿ ಅವರು ಸೈನ್ ಮಾಡಿ ಫೈಲ್ ರಿಲೀಸ್ ಮಾಡಿಕೊಟ್ರೆ 20ನೇ ತಾರೀಕಿಂದಲೇ ಸುಮಾರು ರಸ್ತೆಗಳು ಕೆಲಸ ಶುರು ಮಾಡ್ತೀವಿ ಸರ್. ಈಗ ಓಕೆ ನೋಡಿ, ನೀವು 26 ಕೋಟಿ ಕೆಲಸನೇ ಶುರು ಪೆಂಡಿಂಗ್ ಅಲ್ಲಿ ಇದೆ. ಓಕೆ, ಈಗ ಬರೋಬ್ಬರಿ ಮೈಸೂರಿನಲ್ಲಿ ಈ ರಸ್ತೆ ಕಾಮಗಾರಿಗೆ ಅಂತಾನೆ ಎಷ್ಟು ಕೋಟಿ ಇದಕ್ಕೆ ಬಿಡುಗಡೆ ಆಗಿರುವಂಥದ್ದು? ನನಗೆ ಗೊತ್ತಿರೋ ಪ್ರಕಾರ ಬರೀ ಕಾಮಗಾರಿಗೆ 10 ಕೋಟಿ ಆಗಿದೆ ಸರ್, ಕಾರ್ಪೊರೇಷನ್ಗೆ 10 ಕೋಟಿ ಕಾಮಗಾರಿಗೆ ಅಂತಾನೆ. ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ಯಾಕೆಂದ್ರೆ ನನ್ನ ಬಗ್ಗೆ ನನ್ನ ಹತ್ರ ಯಾರು ಕೂಡ ಚರ್ಚೆ ಮಾಡಿಲ್ಲ. ಒಬ್ಳು ಮೇಯರ್ ಅಂತ ಕೂಡ ಬರ್ತಾ ಇದೆ, ಹಿಂಗ್ ಮಾಡ್ತಾ ಇದೀವಿ ಅಂತ ನನ್ಗೆ ಯಾರು ಏನು ಹೇಳಿಲ್ಲ. ಅದ್ರ ಸ್ವಲ್ಪ ಮನ್ಸಿ ಬೇಸರ ಇದೆ, ಆದ್ರೂ ಕೂಡ 10 ಕೋಟಿ ಅಂತ ಅನ್ಕೊಂಡಿದೀವಿ. ಮೊನ್ನೆ ಕಮಿಷನರ್ ಹತ್ರ ಮಾಡಿದಾಗ ಅವ್ರು ಹೇಳಿದ್ರು 10 ಕೋಟಿ ಇನ್ನು ಬಂದಿಲ್ಲ ಮೇಡಮ್, ಬರ್ತಾ ಇದೆ ಅಂತ ಹೇಳಿ. ಕಾಮಗಾರಿ ಹೇಗಿದೆ, ಗುಣಮಟ್ಟ ಹೇಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಫೀಲ್ಡ್ ಗೆ ಬಂದಿರೋದು ಮೇಡಮ್. ಹಾಗೆ ಈಗ ಸಾರ್ವಜನಿಕರು ಈ ರಸ್ತೆ ನಿರ್ಮಾಣ ಏನಾಗ್ತಿದೆ, ಈ ರಸ್ತೆ ನಿರ್ಮಾಣದ ಗುಣಮಟ್ಟ ಹೇಗೆ ಅಂತ ಸಾರ್ವಜನಿಕರು ಅದನ್ನ ತಿಳ್ಕೊಳ್ಳೋದಾದ್ರೂ ಹೇಗೆ ಮೇಡಮ್? ಇಲ್ಲ, ಗುಣಮಟ್ಟ ಚೆನ್ನಾಗಿದೆ ಸರ್, ನಾನೇ ಹೇಳ್ತೀನಿ. ಕೆಲವರು ನಾವು ಹೇಳ್ತೀವಿ ಚೆನ್ನಾಗಿರಲ್ಲ ಅಂತ ನಾವು ತಕ್ಷಣ ಫೋನ್ ಮಾಡಿ ಹೇಳ್ತಿರ್ತೀನಿ. ನಮ್ಗೆ ನೋಡ್ತಾ ಇದ್ರೆ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ರೆ, ಯಾಕಂದ್ರೆ ಕಾಂಟ್ರಾಕ್ಟರ್ಸ್ ಒಳ್ಳೆ ಕಾಂಟ್ರಾಕ್ಟರ್ಸ್ ತಗೊಂಡಿದ್ದಾರೆ ಕೆಲಸನ, ಒಳ್ಳೆ ಕೆಲಸಗಾರರೇ ತಗೊಂಡಿರೋ, ನುರಿತ ಒಂದು ಕಾಂಟ್ರಾಕ್ಟರ್ಗಳು ತಗೊಂಡಿರೋದ್ರಿಂದ ಒಳ್ಳೆ ಕೆಲಸ ಆಗ್ತಾ ಇದೆ ಸರ್. ಎಂಎಲ್ಎ ಕೂಡ ಬಂದಿದ್ದಾರೆ, ಎಂಎಲ್ಎ ಕೂಡ ನಾನು ನೋಡ್ತೀನಿ. ಮೋದಿ ಅವರು ಬರುವಂತ ಸಂದರ್ಭದಲ್ಲಿ ನಾನು ಸ್ವತಃ ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ 16 ರಸ್ತೆಗಳು ಆಗ್ತಾ ಇದೆ, ಅದನ್ನು ನಾನೇ ಬಂದು ಸಹ ಪರಿಶೀಲನೆ ಸಹ ಮಾಡ್ತಾ ಇದ್ದೀನಿ. ನಮ್ಮ ಏನು ಮೂಡಾ ಸರ್ಕಲ್ ಇಂದ ಅಪ್ ಟು ಜೆಸಿ ಕಾಲೇಜ್ವರೆಗೆ ಒಂದು ಸ್ಟೆಚ್ಚು ಏನಿದೆ ಸುಮಾರು 2-3 ಕಿಲೋಮೀಟ್ರು ಅಗಲಿಸೋರು 3 ಕಿಲೋಮೀಟ್ರ್ ದೂರದಲ್ಲಿ ಅಷ್ಟು ರಸ್ತೆಗಳು, ಮತ್ತು ನಮ್ಮ ಬಸ್ ಸ್ಟ್ಯಾಂಡ್ ಏನಿದೆ ಅದು ಮುಂಭಾಗದಲ್ಲಿ ಸಹ ರಸ್ತೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಈ ರಸ್ತೆಗಳ ಕಾಮಗಾರಿಯಲ್ಲಿ ಗುಣಮಟ್ಟ ಸರಿ ಇದೆ ಅಂತ ಚೆಕ್ ಮಾಡ್ತಾ, ಗುಣಮಟ್ಟವನ್ನು ಮಾಡ್ತಾ ಇದ್ದಾರೆ. ಥರ್ಡ್ ಪಾರ್ಟಿಯನ್ನು ನಾವು ಇಲ್ಲೇ ಹಾಕಿ ಸ್ಥಳದಲ್ಲೇ ಮೊಕ್ಕ ಹೂಡಿದಾರೆ ಅವರು, ಥರ್ಡ್ ಪಾರ್ಟಿಯವರು ಕೆಲಸ ಇಲ್ಲೇ ಸ್ಪಾಟಲ್ಲೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವರು ಕೆಲಸ ಒಳ್ಳೆ ಮಾಡಿಸ್ತಾರೆ. ಓಕೆ, ಆದ್ರೆ ಅಗ್ರಹಾರ ಸರ್ಕಲ್ನಲ್ಲಿ ನಾವಿದ್ದೀವಿ, ಅಗ್ರಹಾರ ಸರ್ಕಲ್ನಲ್ಲಿ ಎಷ್ಟು ಅಂದ್ರೆ ಹೇಳಕ್ಕಾಗದಷ್ಟು ಹಾಳು ಬಿದ್ದೋಗಿತ್ತು. ಏನಂತ ಸಾಹೇಬ್ರೆ? ಹೌದಾ, ಆಯ್ತು. ಎಷ್ಟು ಹಾಳು ಬಿದ್ದೋಗಿತ್ತು ಅಂತ ನೀವೇ ಹೇಳ್ಬಿಡಿ. ನೋಡಿ, ಸುಮಾರು 7 ತಿಂಗಳಿಂದ ನಾವು ಆದಷ್ಟು ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ಇಲ್ಲಿ ಆದಷ್ಟು ಧೂಳು, ತಿರ್ಗಾ ಇಲ್ಲಿಂದ ಬರ್ತಾರೆ ರಿಪೇರಿ ಮಾಡ್ತಾರೆ, ಮುಚ್ತಾರೆ ಒಯ್ತಾರೆ, ತಿರ್ಗಾ ಧೂಳು ಅದೇ ಗೋಳು. ಈಗ ಯಾವಾಗ ಸ್ವಲ್ಪ ಹತ್ತಿರ ಬಂದಂಗೆ ಮೋದಿ ಬಂದ ಉದ್ದೇಶಕ್ಕೆ ಪ್ರತಿಯೊಂದು ಮುಚ್ಕೊಂಡಿದ್ದಾರೆ ಇವಾಗ. ಈಗ ಮಾತ್ರ ತಿರ್ಗಾ ಮತ್ತೆ ಗೊತ್ತಿಲ್ಲ, ನಾನೀಗ 50 ವರ್ಷ ಇದ್ದೀರಿ, 50 ವರ್ಷದಿಂದ ಈ ರಸ್ತೆ ತುಂಬ ಚೆನ್ನಾಗಾಯಿತು. ಪ್ರತಾಪ್ ಸಿಂಹ ಅವ್ರು ಬಂದು ಅವತ್ತೆಲ್ಲ ನೋಡ್ಬಿಟ್ಟು ಇದು ಮಾಡಿಬಿಟ್ಟು ತಕ್ಷಣವೇ ಇದು ಮಾಡಿದ್ರು, ಧೂಳೆಲ್ಲ ಕಮ್ಮಿ ಇತ್ತು, ಸಿಕ್ಕಾಪಟ್ಟೆ ಧೂಳಿತ್ತು, ಅಂಗಡಿಗೆಲ್ಲ ಧೂಳಾಗ್ಬಿಡೋದು, ಫರ್ಜಿ ಹಣ್ಣೆಲ್ಲ ಉಂಟೋಗೋದು, ಎಲ್ಲ ಎಲ್ಲರಿಗೂ ಚೆನ್ನಾಗಾಗೈತೆ, ರಸ್ತೆ ಚೆನ್ನಾಗಾಗೈತೆ, ಪ್ರತಾಪ್ ಸಿಂಹ ಅವ್ರು ಬಂದಿದ್ದಕ್ಕೆ ಆಯ್ತು ಅದು. ನಮಸ್ತೆ, ನನ್ನ ಹೆಸರು ಪ್ರಭುಶಂಕರ್ ಅಂತ.
ಇದೇ ಅಗ್ರಹಾರದಲ್ಲಿ ಒಂದು 27 ವರ್ಷದಿಂದ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ ಇದೇ ಅಂಗಡೀಲಿ. ಈ ಸತಿಯಷ್ಟು ಕಷ್ಟ ನಾವು ಅನುಭವಿಸಿರೋದು ಯಾವ ಸತಿನೂ ಇರಲಿಲ್ಲ. ಆ ಮೋರಿ ಡ್ರೈನೇಜಲ್ಲಿ ನೀರು ಹೋಗೋದು ಮಾಮೂಲಿ ಹೋಗ್ತಾನೆ ಇದೆ, ಡ್ರೈನೇಜು ಕನೆಕ್ಟ್ ಮಾಡಿಲ್ಲ, ಸ್ಯಾನಿಟ್ರಿ ವಾರ್ ನೀರು ಹೋಗ್ತಾನೆ ಇದೆ ಮೋರಿ ಒಳಗಡೆ. ಆದರೆ ಇವ್ರು ಮಾಡಿದ್ದು ದೊಡ್ಡ ನನ್ನ ಇದ್ರ ಪ್ರಕಾರ ವೇಸ್ಟು. ಅದು ನೀರು ಹೋಗದೆ ಇದ್ಮೇಲೆ ತಿರ್ಗಾ ಮತ್ತೆ ಮೋರಿಗೆ ನೀರು ಬಿಟ್ಟಿದ್ದಾರೆ. ಅದೊಂದು ಮತ್ತೆ ಇನ್ನು ವರ್ಷಕ್ಕೊಂದು ಸತಿ ಮೋದಿಯವ್ರು ಬಂದ್ರೇ ಒಳ್ಳೆಯದು. ಇದೇ ಸರ್ಕಲ್ ಅಂತಲ್ಲ, ಎಲ್ಲ ಬೇಕಾದಷ್ಟು ಸರ್ಕಲ್ಗಳು ಕೆಲಸ ಆಗಬೇಕು. ಮತ್ತು ಈ ಸಲ ನನಗೆ 2 ತಿಂಗಳಿಂದ ಧೂಳು ಕುಡಿದು ಎಲ್ಲ ಲಂಗ್ಸ್ ಇನ್ಫೆಕ್ಷನ್ ಆಗಿ ಕೆಮ್ಮು ಎಲ್ಲ ಬಂದು ಒಂದು ವಾರ ಹುಷಾರು ತಪ್ಪು ಮಲಗಿದ್ದೆ. ಈಗೇನಾಗಿದೆ ಅಂದರೆ ಟಾರ್ ಹಾಕಿದ್ಮೇಲೆ ಒಂಥರ ಸಂತೋಷ, ತುಂಬ ಚೆನ್ನಾಗಿ ಟಾರ್ ಹಾಕಿದ್ದಾರೆ. ಇಷ್ಟು ವರ್ಷ ನೋಡಿ ಟಾರಲ್ಲಿ ಒಳ್ಳೆ ಹೈಟು ಥಿಕ್ನೆಸ್ ಎಲ್ಲ ಹಾಕೊಂಡು ಕ್ಲೀನಾಗಿ ಮಾಡಿರೋರು, ಇದೇ ಫಸ್ಟು ನಾನು ನೋಡಿರೋದು. ಅಂದರೆ ಅವತ್ತು ನೋವಾಗಿದ್ರು ಮರ್ತುಬಿಟ್ಟಿವಾಗ ಖುಷಿಯಾಗಿದ್ದೀವಿ. ಒಬ್ಬರು ಎಂ ಪಿ ಬಂದು ಇದು ಮೋರಿ ಪೈಪ್ ಹಾಕಿರೋದನ್ನ ನಿಂತ್ಕೊಂಡು ಕೆಲಸ ಮಾಡಿಸೋ ಪರಿಸ್ಥಿತಿ ಬಂತು. ಅದರಿಂದ ಎಂ ಪಿ ಒಬ್ಬರಿಗೆ ಓಟಿನ ಥರ ಮಾಡಿಬಿಟ್ಟು ಈ ಕಾರ್ಪೊರೇಟರ್ನವನು ಬೇಡ, ಎಮ್ ಎಲ್ ಎನವನು ಬೇಡ, ಎಂ ಪಿ ಏನೋನು ಒಬ್ಬನ ಇಟ್ಬಿಟ್ಟು ಗೌರ್ಮೆಂಟ್ ಆಫೀಸರ್ಗಳು ಇಟ್ಬಿಟ್ಟು ನನ್ನ ಅನಿಸಿಕೆ ಏನು ಅಂದರೆ ಒಬ್ಬ ಎಂ ಪಿನೇ ಮಾಡ್ಬೋದು ಎಲ್ಲ ಕೆಲಸನೂ, ಎಂ ಪಿನೇ ಮಾಡ್ಬೋದು. ಕಾರ್ಪೊರೇಟರ್ನೂ ಬೇಡ, ಎಮ್ ಎಲ್ ಎನೂ ಬೇಡ, ವೇಸ್ಟು. ಸೌಮ್ಯ ಉಮೇಶ್ ಮಾಡಿದ್ರು, ಕೆಲಸ ಮಾಡಿದ್ರು, ಕೆಲಸ ಮಾಡಿದ್ರು ದಕ್ಷತಾಗಿ. ಅವ್ರ ಕಾರ್ಪೊರೇಷನ್ ಅವರು ಎದೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡಿಸ್ಲಿಲ್ಲ. 1.5 ತಿಂಗಳು 2 ತಿಂಗಳು ನಾವು ಧೂಳು ಕುಡ್ದಿದ್ದೀವಿ. ನಮಗೆ ಸುಮಾರು ಅದೇ ಧೂಳಿಂದನೇ ಒಂದು ತೊಂದರೆ ಆಯಿತು, ದಿನ 4 ಸತಿ ಒರೆಸ್ಬೇಕಿತ್ತು. ಈ ಥರ ಎಲ್ಲ ಸಮಸ್ಯೆ ಅನುಭವಿಸಿದ್ದೀವಿ. ಇವತ್ತು ಸಂತೋಷವಾಗಿದ್ದೀವಿ. ವರ್ಷಕ್ಕೊಂದು ಸತಿ ಮೋದಿಯವ್ರು ಬಂದರೆ ಎಲ್ಲ ಸರ್ಕಲ್ಗಳು ಈ ಥರ ಇಂಪ್ರೂವ್ಗಳಾಗುತ್ತೆ ಅಂತ ನನ್ನ ಅನಿಸಿಕೆ.